ಹಬ್ಬಬ್ಬಬ್ಬಾ ಅದೇನು ಅರ್ಜೆಂಟ್ ಅಲ್ಲಿದಾರಪ್ಪ ನಮ್ಮ ಪಾಲಿಕೆ ಅಧಿಕಾರಿಗಳು. ಕಮಿಷನರ್ ಮೇಡಮ್ನವ್ರೇ, ಏನಿದು ಕತೆ? ಜಲ್ಲಿ ಹಾಕ್ಲಿಲ್ಲ, ಮಟ್ಟ ಮಾಡ್ಲಿಲ್ಲ, ಆದ್ರೂ ಹಾಕುದ್ರಲ್ಲ ಟಾರ್ ರೋಡ್ನ. ವೀಕ್ಷಕರೇ, ಈಗ ತರ ತುರಿಯಲ್ಲಿ ಕಳಪೆ ಕಾಮಗಾರಿ ನಡೀತಿದೆಯಲ್ಲ. ಇದು ನಮ್ಮ ಪಾಲಿಕೆ ಮುಂದಿನ ರಸ್ತೆ ಕಣ್ರಿ, ಅದೇನು ಅರ್ಜೆಂಟ್ ಇತ್ತೋ ಕಾಣೆ. ದುಂದು ವೆಚ್ಚ ಮಾಡಿ ಮಣ್ಣಿನ ರೋಡಿನ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟಾರ್ ಹಾಕೋಕೆ. ಜನಸಾಮಾನ್ಯರದ ದುಡ್ಡು ಕಣ್ರಿ ಇದು. ಸಿಎಂ ಬರ್ತಾರೆ ಅಂತಾನೋ, ಕಟ್ಟಡ ಉದ್ಘಾಟನೆ ಆಗುತ್ತೋ ಅಂತಾನೋ, ಈ ಕಳಪೆ ಕಾಮಗಾರಿ ವರ್ಕಿಂಗ್ ಡೇನಲ್ಲೇ ಮಾಡೋ ಅವಶ್ಯಕತೆ ಏನಿತ್ತು? ಜನಸಾಮಾನ್ಯ ತನ್ನ ಏರಿಯಾಗೆ ರೋಡ್ ಬೇಕು ಅಂದ್ರೆ ವರ್ಷಾನ್ಗಟ್ಲೆ ಅಲಿಬೇಕು ಕಣ್ರಿ. ಜನರಿಂದನೇ ಆಯ್ಕೆಯಾದ ಸಿಎಂಒ ಪಿಎಂಒ ಬರ್ತಾರೆ ಅಂದ್ರೆ ಏನ್ ಸೂಪರ್ ಫಾಸ್ಟ್ ಆಗಿ ವರ್ಕ್ ಮಾಡ್ತಾರಪ್ಪ ನಮ್ಮ ಅಧಿಕಾರಿಗಳು. ಒಟ್ಟಾರೆ ಜನರ ದುಡ್ಡನ್ನ ಯಾವ ರೀತಿ ಪೋಲ್ ಮಾಡ್ಬೇಕೆಂದು ಇವರನ್ನ ನೋಡಿ ಕಲಿಬೇಕು ಅನ್ಸುತ್ತೆ. ಈಗ ಅರೇ ಬರೇ ಆದಂತ ಒಂದು ಈ ಒಂದು ತರಾತುರಿ ಬೇಕಾಗಿತ್ತ ಕಾರ್ಯಕ್ರಮ ಈ ತರ ಪಾಲಿಕೆಗೆ? ಇವತ್ತು ವೀಕೆಂಡು ಅಲ್ಲ, ಇವತ್ತಿನ ರಜಾನೂ ಇಲ್ಲ, ಇವತ್ತು ಜನಜಂಗುಳಿ ಇರ್ತಕ್ಕಂಥ ದಿನ, ಜನಗಳಿಗೆ ಪಬ್ಲಿಕ್ ಕೆಲಸ ಮಾಡೋಂಥ ದಿನ. ಎರಡು ಕಡೆ ನಗರ ಪಾಲಿಕೆ ಬಾಗಿಲುಗಳನ್ನು ಗೇಟ್ ಹಾಕ್ಬಿಟ್ಟು ಪಬ್ಲಿಕ್ಸ್ಗಳನ್ನು ಒಳಗೆ ಬರ್ದಂಗೆ ವಾತಾವರಣ ಸೃಷ್ಟಿ ಮಾಡಿ ತರಾತುರಿಯಲ್ಲಿ ಬೆಳಗ್ಗೆ ಹೊತ್ತು ಆಮೇಲೆ ಏನು ಮಣ್ಣು ತೆಗೆಯೋದಿಲ್ಲ, ಕೆಳಗಡೆ ಕ್ಲಾರಿಫೈ ಮಾಡ್ದಲ್ಲ ಏನೂ ಮಾಡ್ದಲ್ಲ, ಅದ್ರ ಮೇಲೆ ಒಂದು ಲೇಯರ್ ಹಾಕಿರೋದು, ಇದು 100% ಕಳಪೆ ಕಾಮಗಾರಿ. ಸುಮ್ ಸುಮ್ಮನೆ ನೇಮಕ ವ್ಯವಸ್ಥೆಗೆ ಏನು ಮಹಾನಗರ ಈ ಕಳಪೆ ಕಾಮಗಾರಿ ಅಂದರೆ ವರ್ಷಾನ್ ವರ್ಷದಿಂದ ಏನು ಮಾಡ್ಕೊಂಬಂದ್ರು ಅದೇ ಕೆಲಸ ಮಾಡ್ತಾರೆ. ಇಲ್ಲಿ ತುಮಕೂರು ನಗರದಲ್ಲಿ ಏನು ದುಡ್ಡು ವೆಚ್ಚ ದುಡ್ಡನ್ನ ವೆಚ್ಚ ಮಾಡ್ಬೇಕು, ಜನಗಳಿಗೆ ಕಳಿಸ್ತಕ್ಕಂಥ ತೆರಿಗೆ ಅಮೌಂಟ್ನ ಹೆಂಗೆ ಹಾಳು ಮಾಡಬೇಕು ಅನ್ನೋದನ್ನ ನಮ್ಮ ಪಾಲಿಕೆ ಅಧಿಕಾರಿಗಳು ಚೆನ್ನಾಗಿ ಕಲ್ತವ್ರೆ. ಅದನ್ನು ನಮ್ಮ ಮಾನ್ಯ ಶಾಸಕರ ಆಫೀಸ್ ಮುಂದೆನೆ ಈ ರೀತಿ ಧೂಳು ಕೆಳಗಡೆ ಧೂಳೈತೆ, ಅದ್ರ ಮೇಲೆ ಒಂದು ಲೇಯರ್ ಹಾಕಿ ಟಾರ್ನ ಫಿನಿಶ್ ಮಾಡ್ತಾರೆ ಅಂದರೆ ಅದು ನೀವು ಸಹ ವಾಸ್ತವಾಂಶ ನೋಡಿದ್ರಿ. ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ವಿ, ಅಧಿಕಾರಿಗಳಿಗೆ ಅವ್ರಿಗೆ ಸ್ವಂತ ಇಚ್ಛಾಶಕ್ತಿ ಬರಬೇಕು. ಇದು ಜನಗಳ ದುಡ್ಡು, ನಾವು ಕೆಲಸ ಮಾಡ್ತಿರ್ತಕ್ಕಂಥದ್ದು ಜನಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡಲ್ಲಿ ನಮಗೆ ಸಂಬಳ ಬರ್ತಾ ಇದೆ. ನಾವು ಜನಪ್ರತಿನಿಧಿಗಳು, ನಾವೆಲ್ಲ ಜನಗಳು ಓಟ್ ಹಾಕಿದ್ರಿಂದ ನಾವು ಈ ಸ್ಥಾನದಲ್ಲಿದ್ದೀವಿ ಅನ್ನೋ ಮನೋಭಾವನೆಯಿಂದ ಎಲ್ಲರೂ ಕೈ ಒಗ್ಗೂಡಿಸಿ ಕೆಲಸ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ವರ್ಕ್ ತಗೊಂಬೋದು. ಇಲ್ಲಿ ನಾವು ಯಾವುದೋ ಕಾಂಟ್ರಾಕ್ಟರ್ ಫೇವರ್ ಆಗಿ ಇಲ್ಲಿ ಯಾವುದೋ ಅಧಿಕಾರಿಗಳ ಫೇವರ್ ಆಗಿ ಅಧಿಕಾರಿಗಳು ಕಾಂಟ್ರಾಕ್ಟರ್ ಫೇವರ್ ಆಗಿ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ತುಂಬ ಮಾರ್ಕ್ ಆಗ್ತದೆ, ಜನಗಳ ದುಡ್ಡನ್ನ ಪೋಲ್ ಮಾಡ್ತೀವಿ. ಇನ್ನು ಬಿಲ್ಡಿಂಗ್ ಆಚೆಕಡೆ ನೀವು ಹೊಸ ಬಿಲ್ಡಿಂಗ್ ಆಚೆಕಡೆ ಏನು ಕನ್ಸ್ಟ್ರಕ್ಷನ್ ನಡೆದಿದೆ, ಈ ಟೈಲ್ಸ್ ಹಾಕಿರೋದ್ರ ಎಲ್ಲ ನಿಮ್ಮ ಕಣ್ಣು ಮುಂದೆ ಕಾಣ್ತದೆ, ಇನ್ನೂ ಫಿನಿಶೇ ಆಗಿಲ್ಲ, ಇನ್ನೂ ನೆನ್ನೆ ಹಾಕಿದರೆ ಅದಾವಲೇ ಸಿ ಟೈಪ್ ಆಗ್ಬಿಟ್ಟಿದೆ. ನಮ್ಮ ಮನೆ ಕೆಲಸ ಈಗ ನನ್ನ ಮನೆ ಕೆಲಸ ಆದರೆ ನಾವು ಆ ಥರ ಮಾಡ್ತೀವ? ನಮ್ಮ ಮನೆ ಕೆಲಸ ಆದರೆ ನಮ್ಮ ಮನೆ ಕೆಲಸ ಮಾತ್ರ ನೀಟಾಗಿ ಆಗ್ಬೇಕು, ಯಾರು MSG ಕ್ಲೀನೇ ಮಾಡ ಅಂತ ಹೇಳ್ತೀವಿ. ಇವತ್ತು ಅಧಿಕಾರಿ ವರ್ಗ ಕಾಂಟ್ರಾಕ್ಟರ್ಗಳ ಜೊತೆ ಮಿಂಗಲ್ಲಾಗಿ ಕೆಲವೊಂದು ಅವರ ಕಾಂಟ್ರಾಕ್ಟರ್ಗಳ ಒಳಪಟ್ಕೊಂಡಂಗೆ ನಮ್ಮ ಪಾಲಿಕೆ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಯಾವುದೊಂದು ಮಾಧ್ಯಮದಲ್ಲಿ ನೋಡಿದೆ, CM ಮೀನ್ಸ್ ಐ ಆಮ್ ಕಾಮನ್ ಮ್ಯಾನ್ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಇವತ್ತು ಆ ರೋಡಲ್ಲಿ ನೋಡಿದೆ ಏನು ಪ್ರತಿಯೊಂದು ರೋಡು ಕ್ಲೀನಿಂಗು ಪ್ರತಿಯೊಂದು, ಯಾಕೆ ಕಾಮನ್ ಮ್ಯಾನ್ ತಾನೇ, ನಾವು ಕಾಮನ್ ಮ್ಯಾನ್ಗಳಿಗೆ ಯಾಕೆ ಕೆಲಸ ಮಾಡಲ್ಲ? ನಾವು ನಮ್ಗೆ ಯಾಕೆ ಇಚ್ಛಾಶಕ್ತಿ ಇಲ್ಲ? ಜನಗಳಿಗೆ ಯಾಕೆ ಕೆಲಸ ಮಾಡಲ್ಲ? ಬಡವ್ರಿಗೆ ಯಾಕೆ ನಾವು ಕೆಲಸ ಮಾಡಲ್ಲ? ಬ್ಯಾಕ್ವರ್ಡ್ ಏರಿಯಾಗಳಿಗೆ ಯಾಕೆ ನಾವು ಕೆಲಸ ಮಾಡಲ್ಲ? ಸ್ಲಮ್ಗಳಿಗೆ ಯಾಕೆ ಕೆಲಸ ಮಾಡಲ್ಲ? ಏನು ಅಂದರೆ ಇವತ್ತಿನ ಪ್ರಕಾರದಲ್ಲಿ ಪ್ರತಿಯೊಂದು ಏನೋ ಅದಕ್ಕೇನಂತೀವಿ ನಾವು ಸವಲತ್ತುಗಳು ಕೇವಲ ಶ್ರೀಮಂತ ವರ್ಗಕ್ಕೆ ಹೋಗ್ತಾ ಇದ್ದ ಹೊರತಾಗಿ ಯಾರು ಮೂಲಭೂತ ಸೌಕರ್ಯಕ್ಕೆ ದೂರವಾಗಿದ್ದಾರೆ ಅವ್ರಿಗೆ ಯಾರಿಗೂ ನಾವು ಮೂಲಭೂತ ಸೌಕರ್ಯ ಯೋಗ್ಯವಾಗಿ ನೀಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಬಿಲ್ಡಿಂಗು ಈಗ ನೋಡಿ 25ಕ್ಕೆ CM ಕೈಲಿ ಪ್ರೋಗ್ರಾಮ್ ಮಾಡ್ತೀವಿ, CM ಬಂದು ಉದ್ಘಾಟನೆ ಮಾಡ್ತಾರೆ ಅಂದರು. ನಮಗೂ ಸಂತೋಷ ಆಯಿತು, ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಚೇಂಬರ್ನ ನಮ್ಮ ಪಾಲಿಕೆ ಆವರಣನ ಉದ್ಘಾಟನೆ ಮಾಡ್ತಾರೆ ಅಂತೆ. ಇದಕ್ಕಿಂತ ತಿರುಗಾ ಚೇಂಜಸ್ ಆಗೋದು ಇಲ್ಲ, CM ಅವರು ಉದ್ಘಾಟನೆಗೆ ಬರೋಲ್ವಂತೆ, ಬರೇ IB ಮತ್ತು ಆಸ್ಪತ್ರೆಗಳು ಎರಡು ಶಂಕುಸ್ಥಾಪನೆ ಬರ್ತಾರೆ ಅಂತ ಹೇಳಿದ್ರು. ಏನೋ ಒಂದೊಂದು ದಿವಸ ಒಂದೊಂದು ಎಲ್ಲಿ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರಿ ವರ್ಗವರೆಗೂ ಸಹ ನಾವೇನು ಕೆಲಸ ಮಾಡ್ತಿದ್ದೀವಿ ಅನ್ನೋತಕ್ಕಂಥ ಅರಿವಿಲ್ಲ. ಅವ್ರೇನು ಮಾಡ್ತಾ ಇದ್ದೀವಿ, ನಾಳೆ ಏನು ಮಾಡಬೇಕು, ನಾವು ಉತ್ತರ ಕೊಡ್ಬೋದಾ? ಆಮೇಲೆ ಇದಕ್ಕೆಲ್ಲ ಮೂಲ ಕಾರಣ ನಾವು, ಇನ್ಕ್ಲೂಡಿಂಗ್ ಮೀ, ನಾವು ಜನಗಳು ಇನ್ನು ಮುಂದೆ ಪ್ರತಿಯೊಂದು ವಿಚಾರದಲ್ಲೂ ತಿರುಗಿಬಿಡಲಿಲ್ಲ ಅಂದರೆ ಇನ್ನೂ ವಾತಾವರಣ ಇನ್ನೂ ಅಲ್ಗೆಟ್ ಹೋಗ್ತಕ್ಕಂಥ ಸಿಸ್ಟಮ್ ಬಂದೇ ಬರ್ತದೆ. ಒಟ್ಟಾರೆ ಜನರ ದುಡ್ಡನ್ನು ಯಾವ ರೀತಿ ಪೋಲ್ ಮಾಡಬೇಕೆಂದು ಇವರನ್ನು ನೋಡಿ ಕಲಿಬೇಕು ಅನ್ಸುತ್ತೆ. ಕ್ಯಾಮ್ರಾಮ್ಯಾನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ TV ತುಮಕೂರು.